ತ್ರಿಕೋನ ಹಲವು ವಿಧಗಳಲ್ಲಿ ಅಸ್ತಿತ್ವದ ಮೂಲಭೂತವಾದ ಆಕಾರವಾಗಿದೆ. ತ್ರಿಕೋನ ಅತ್ಯಂತ ಸಮಗ್ರವಾದ ಆಕಾರನೂ ಹೌದು. ಈ ಎಲ್ಲ ವಸ್ತುಗಳು ಬರೋ ಮುಂಚೆ ಕಾಂಕ್ರೀಟ್, ಸ್ಟೀಲ್ ಮತ್ತು ಇದೆಲ್ಲ ವಸ್ತುಗಳು ಬರೋ ಮುಂಚೆ ಈಗ್ಲೂ ಅದು ವಿಶೇಷವಾಗಿ ಅಮೆರಿಕಾದಲ್ಲಿ ಯಾವುದೇ ಮನೆ ನೋಡಿ ಮನೆಗಳ ಛಾವಣಿ ತ್ರಿಕೋಣಾಕಾರದಲ್ಲಿ ಇರುತ್ತೆ. ಹೌದು ತಾನೆ? ಭಾರತದಲ್ಲಿ ನಾವೆಲ್ಲ ಚಪಟೆ ಛಾವಣಿ ಮಾಡ್ಕೊಂಡಿದ್ದೀವಿ, ಯಾಕಂದ್ರೆ ಕಾಂಕ್ರೀಟ್ ಉಪಯೋಗಿಸ್ತೀವಿ ಮತ್ತದು ಇಲ್ಲಿನ ವಾತಾವರಣಕ್ಕೆ ಸರಿಯಾಗಿದೆ. ಆದರೆ ಅಮೆರಿಕಾದಲ್ಲಿ ಹೆಚ್ಚಾಗಿ ಪ್ರತಿಯೊಂದು ಮನೆಗೂ ತ್ರಿಕೋಣಾಕಾರದ ಛಾವಣಿ ಇದೆ. ತ್ರಿಕೋಣ ಯಾಕಂದ್ರೆ ಕಮ್ಮಿ ಸಾಮಗ್ರಿಗಳಿಂದ ಹೆಚ್ಚಿನ ಸಾಮರ್ಥ್ಯ ಬರುವುದು ತ್ರಿಕೋಣದಿಂದ ಮಾತ್ರ. ಅಷ್ಟೇ ಶಕ್ತಿಯುತವಾದ ಬೇರೆ ಆಕಾರನ ಸೃಷ್ಟಿ ಮಾಡಬೇಕಂದ್ರೆ ನಿಮಗೆ ಇನ್ನೂ ಹೆಚ್ಚಿನ ಸಾಮಗ್ರಿಗಳು ಬೇಕಾಗುತ್ತವೆ, ಸಾಮಗ್ರಿಗಳ ದೃಢತ್ವನ ಹೆಚ್ಚಿಸಬೇಕಾಗುತ್ತೆ. ಆದರೆ ತ್ರಿಕೋಣಾಕಾರದಲ್ಲಿ ಕನಿಷ್ಠ ಸಾಮಗ್ರಿಗಳಿಂದ ಗರಿಷ್ಠ ಶಕ್ತಿ ಪಡೆಯಬಹುದು. ಹಾಗಾಗಿ ಪ್ರಪಂಚದಲ್ಲಿ ಎಲ್ಲೇ ನೋಡಿದ್ರೂ ನೀವು ಅವರಿಗೆ ಎರಡು ತುಂಡು ಕಟ್ಟಿಗೆ ಕೊಡಿ, ಮಣ್ಣನ್ನು ಅಡಿಪಾಯ ಮಾಡಿ, ನಿಮಗೊಂದು ಮನೆ ತಯಾರಾಯಿತು. ಆದರೆ ಇದು ನೀವು ಕಟ್ಟೋ ಮನೆಗಳಿಗೆ ಅಷ್ಟೇ ಅಲ್ಲ, ಭಗವಂತನ ಕೈಗಳೂ ಕೂಡ, ಸೃಷ್ಟಿಕರ್ತನ ಕೈಗಳೂ ಕೂಡ ನಿಮ್ಮೊಳಗೆ ಮತ್ತು ನಿಮ್ಮ ಹೊರಗಿನ ಮೂಲಭೂತ ಆಕಾರನ ನಿರ್ಮಿಸಕ್ಕೆ ತ್ರಿಕೋನನೇ ಆರಿಸಿಕೊಂಡಿವೆ. ನೀವು ಯಾವುದಾದರೂ ಪರಮಾಣು ರಚನೆಯನ್ನ ಗಮನಿಸಿದರೆ ಇದು ಅನೇಕ ವಿಧಗಳಲ್ಲಿ ತ್ರಿಕೋನಗಳ ಸಂಕೀರ್ಣ ಜೋಡಣೆಯಾಗಿದೆ. ಅದೇ ರೀತಿ ನೀವು ಮನುಷ್ಯನ ದೇಹನ ಬೇರೊಂದು ಮಟ್ಟದಲ್ಲಿ ನೋಡಿದರೆ ನೀವು ನೋಡಬಹುದು ಪ್ರಾಣಮಯ ಕೋಶ ಅಂತ ಬಂದಿದೆ. ಪ್ರಾಣಶಕ್ತಿ ದೇಹದಲ್ಲಿ ನಿರ್ದಿಷ್ಟ ರೀತಿಯಲ್ಲಿ ಚಲಿಸುತ್ತೆ ಮತ್ತು ಕೆಲಸ ಮಾಡುತ್ತೆ. ಯೋಗದಲ್ಲಿ ಇದರ ಸಂಪೂರ್ಣ ತಿಳುವಳಿಕೆ ಇದೆ ಮತ್ತು ಅದನ್ನು ಅನುಭವದಲ್ಲಿ ತರಕ್ಕೆ ಒಂದು ನಿರ್ದಿಷ್ಟ ಮಾರ್ಗ ಇದೆ. ನಿಮ್ಮ ದೇಹದಲ್ಲಿ ಶಕ್ತಿ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನೀವಿದನ್ನ ಅರಿವಿನಿಂದ ಗಮನಿಸಿದರೆ, ನಿಮ್ಮ ವ್ಯವಸ್ಥೆ ಯಾವ ರೀತಿ ನಿರ್ಮಿಸಲ್ಪಟ್ಟಿದೆ ಅನ್ನೋದನ್ನ ಗಮನಿಸಿದರೆ ನಿಮ್ಮ ದೇಹದಲ್ಲಿರುವ ಮೂಲಭೂತ ಆಕಾರ ತ್ರಿಕೋಣ ಅನ್ನೋದು ನಿಮ್ಮ ಅನುಭವಕ್ಕೆ ಬರುತ್ತೆ. All the nadis meet in the form of triangles. ಎಲ್ಲಾ ನಾಡಿಗಳು ತ್ರಿಕೋಣಾಕಾರದಲ್ಲಿ ಸೇರುತ್ತವೆ. ನಾವು ಚಕ್ರ ಅಂತ ಹೇಳೋದು ನಿಜವಾಗಿ ತ್ರಿಕೋಣಗಳು. ನಾಡಿಗಳು ಯಾವಾಗಲೂ ತ್ರಿಕೋಣಾಕಾರದಲ್ಲಿ ಸೇರುತ್ತವೆ. ನಾವು ಅದನ್ನು ಚಕ್ರ ಅಂತ ಕರಿತೀವಿ, ಯಾಕಂದ್ರೆ ಅವು ಚಲನೆಯನ್ನ ಸಂಕೇತಿಸುತ್ತವೆ. ಹಾಗಾಗಿ ಸುತ್ತಲೂ ವೃತ್ತ ಇರುವ ಕಿತ್ತಲೆ ಬಣ್ಣದ ತ್ರಿಕೋನ ಆಜ್ಞಾ ಚಕ್ರ. ಇದು ಜ್ಞಾನೋದಯ, ಜ್ಞಾನ ಅರಿವು ಮತ್ತು ಗ್ರಹಿಕೆಯ ಚಕ್ರ. ಯಾಕಂದ್ರೆ ಯೋಗ ಅನ್ನೋದು ಗ್ರಹಿಕೆಯ ವಿಜ್ಞಾನ, ಯೋಗ ಪರಮ ಗ್ರಹಿಕೆಯ ವಿಜ್ಞಾನ. ಹಾಗಾಗಿ ಈಶಾ ಯೋಗದಲ್ಲಿ ಪರಮ ಗ್ರಹಿಕೆಯ ಸಂಕೇತನ ಉಪಯೋಗ ಮಾಡ್ತಿದ್ದೀವಿ. ವೃತ್ತದಲ್ಲಿರೋ ಕಿತ್ತಳೆ ಬಣ್ಣದ ತ್ರಿಕೋಣ. ಮತ್ತು ನೀವು ಯಂತ್ರಗಳನ್ನು ನೋಡಿದರೆ ದಕ್ಷಿಣ ಭಾರತದಲ್ಲಿ ಬಹಳಷ್ಟು ಯಂತ್ರಗಳಿವೆ, ನೀವು ನೋಡಿದ್ದೀರಾ? ಶ್ರೀಚಕ್ರ ಮತ್ತು ಅದೇ ತರದ ಚಕ್ರಗಳು. ಯಂತ್ರ ಅಂದರೆ ಅದೊಂದು ಶಕ್ತಿಯ ರೂಪ. ನೀವು ನಿರ್ದಿಷ್ಟ ಆಕಾರನ ನಿರ್ಮಿಸಿದರೆ ಅವುಗಳಲ್ಲಿ ನಿರ್ದಿಷ್ಟ ಪ್ರಮಾಣದ ಶಕ್ತಿ ಇರುತ್ತೆ. ಅವು ನಿರ್ದಿಷ್ಟ ಪ್ರಮಾಣದ ಶಕ್ತಿನ ಹಿಡಿದಿಟ್ಕೋಬಹುದು. ಎಲ್ಲ ಯಂತ್ರಗಳು ತ್ರಿಕೋಣಗಳಿಂದಲೇ ನಿರ್ಮಾಣಗೊಂಡಿರುತ್ತವೆ. ಅವು ತ್ರಿಕೋಣಗಳ ಸಂಕೀರ್ಣ ರಚನೆ. ಯಾಕಂದ್ರೆ ನಿಮ್ಮ ದೇಹದ ಪ್ರಾಣಶಕ್ತಿ ವ್ಯವಸ್ಥೆ ಅದೇ ರೀತಿ ನಿರ್ಮಾಣವಾಗಿದೆ. ಸೃಷ್ಟಿಯ ಮೂಲಭೂತ ಆಯಾಮಗಳು ಅದೇ ರೀತಿ. ಅದಕ್ಕೆ ತ್ರಿಕೋಣ.